ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಖಿಲ, ನಿನ್ನೇ ಕೇಳ್ತಿರೋದು. ರಘು, ಈ ಮನೆಯಲ್ಲಿ ನನ್ನನ್ನ ಯಾರಾದರೂ ಪ್ರಶ್ನೆ ಮಾಡ್ತಾರ, ನೀನ್ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯಾರಾದರೂ ಆದೇಶ ಕೊಡ್ತಾರ? ಇಲ್ಲಲ್ಲ, ಇದೆಲ್ಲ ನನ್ನದೇ ಸ್ವಂತ ನಿರ್ಧಾರ. ಅಖಿಲ, ನೀನು ಮನೆ ಮಹಾರಾಣಿ, ನಿನಗೆ ವಯಸ್ಸಾಗದಿದ್ದ ಮಾತ್ರಕ್ಕೆ ನಿನಗೆ ಅಂತ ಇರೋ ಕೆಲವು ಸೇವೆಗಳನ್ನೆಲ್ಲ ಯಾಕೆ ಬಿಟ್ಕೊಡ್ತಾ ಇದೀಯಾ? ನನಗಿದು ಒಂಚೂರು ಇಷ್ಟ ಆಗ್ತಾ ಇಲ್ಲ. ರಘು, ನಿಮ್ಮ ಮನಸ್ಸಿನ ವೇದನೆ ನನಗೆ ಅರ್ಥ ಆಗುತ್ತೆ. ಆದರೆ ಈ ಅಖಿಲನಿಗೆ ವಯಸ್ಸಾಗ್ತಾ ಇದೆ ಅನ್ನೋದು ಎಷ್ಟು ಸತ್ಯನೋ, ಮೊದಲಿನ ಹಾಗೆ ನಾನು ಅಧಿಕಾರಯುತವಾಗಿ ಇರೋದಕ್ಕಾಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ನನ್ನ ಸೇವೆಗಿದ್ದ ಚೆನ್ನಪ್ಪನ್ನ ಜನನಿಗೆ ಬಿಟ್ಕೊಟ್ಟಿರೋದ್ರಲ್ಲಿ ನನಗೆ ಯಾವ ಬೇಜಾರು ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ರಘು, ನಿಮ್ಮ ಜೊತೆ ಜೀವನ ಮಾಡೋದಕ್ಕಿಂತ ದೊಡ್ಡ ಸಂತೋಷ ನನಗೆ ಜೀವನದಲ್ಲಿ ಬೇರೆ ಏನಿದೆ ಹೇಳಿ. ಜಸ್ಟ್ ರಿಲ್ಯಾಕ್ಸ್. ಪಾರು, ಏನಮ್ಮ ಕೋಪದಲ್ಲಿದ್ದೀಯಾ? ಯಾರ ಮೇಲೆ ಕೋಪ? ಆ ಚನ್ನಪ್ಪಣ್ಣನ ಮೇಲಪ್ಪ. ಯಾಕಮ್ಮ, ಅವನೇನ್ ಮಾಡ್ದ? ಚನ್ನಪ್ಪಣ್ಣ ಯಾವಾಗ್ಲೂ ಅತ್ತಮ್ಮನ ಹಿಂದೆ ತಾನೇ ನಿಲ್ತಾ ಇದ್ದಿದ್ದು. ಆದ್ರೆ ಇವತ್ತು ಜನನಿ ಬಂದ್ ಕೂಡ್ಲೆ ಅತ್ತಮ್ಮನ್ ಬಿಟ್ಟು ಹೋಗಿ ಜನನಿ ಹಿಂದೆ ನಿಂತ್ಕೊಂಡ್ರು. ಅದ್ ತಪ್ಪು ತಾನೆ? ಎಷ್ಟು ಕೊಬ್ಬಿರ್ಬೇಡ ಅವ್ರಿಗೆ. ಪಾಪ ಅಪ್ಪ, ಅತ್ತಮ್ಮನ್ ಮುಖ ನೋಡೋದಕ್ಕಾಗ್ಲಿಲ್ಲ. ಅವ್ರ ಮನ್ಸಿಗೆ ಅದೆಷ್ಟು ಬೇಜಾರಾಯ್ತೋ ಏನೋ. ಹೋಗ್ಲಿ, ನಾನು ಹೀಗೆಲ್ಲ ಮಾಡ್ಬೋದಾ ಅಂತ ಅತ್ತಮ್ಮನ ಹತ್ರ ಒಂದು ಮಾತಾದರೂ ಕೇಳಬೇಕಾಗಿತ್ತಲ್ವಾ ಅಪ್ಪ? ನನ್ಗೆ ಯಾವ ಅಧಿಕಾರನೂ ಬೇಡ. ನನ್ನ ಮೊಮ್ಮಗು ಜೊತೆ ನಾನು ಆರಾಮಾಗಿರ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅತ್ತಮ್ಮನ ಹಗುರವಾಗಿ ತೊಗೊಂಡ್ಬಿಟ್ರ? ಅತ್ತಮ್ಮ ಯಾವತ್ತಿದ್ರು ಅರಸನ್ ಕೋಟೆ ಹುಲಿಯಪ್ಪ. ಅವ್ರ ಗೌರವಕ್ಕೆ ಧಕ್ಕೆ ಬರೋ ಥರ ಯಾವುದಾದ್ರೂ ಕೆಲಸಗಳು ನಡೆದ್ರೆ ನಾನು ಅದನ್ನ ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ನಾಳೆ ಚನ್ನಪ್ಪಣ್ಣ ಬರಲಿ, ಸರಿಯೋ ಗ್ರಾಚಾರ ಬಿಡಿಸ್ತೀನಿ. ಪಾರು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಮ್ಮ. ಅಷ್ಟಕ್ಕೂ ಚನ್ನಪ್ಪಣ್ಣ ಜನನ ಹಿಂದೆ ಹೋಗಿ ನಿಂತ್ಕೊಂಡಿರೋದಕ್ಕೆ ಅವನು ಕಾರಣ ಅಲ್ಲ, ಅದರಿಂದ ಬೇರೆಯವರೇ ಇದ್ದಾರೆ. ಏನು ಹೇಳ್ತಾ ಇದೆಯಪ್ಪ? ಹೌದಮ್ಮ, ಇವತ್ತು ಜನನಿ ಮನೆಗೆ ಬರ್ತಿದ್ದ ಹಾಗೆ ನೀನು ಹೋಗಿ ಅವಳು ಹಿಂದೆ ನಿಂತ್ಕೊಂಡ್ರೆ ನಿನ್ನ ಕೆಲಸ ಉಳಿಯುತ್ತೆ, ಇಲ್ಲ ಅಂದ್ರೆ ಇವತ್ತಿಗೆ ನಿನ್ನ ಕೆಲಸ ಕೊನೆ ಆಗತ್ತೆ. ನಿನಗೆ ನನ್ನ ಮೇಲೆ ಗೌರವ ಇದ್ರೆ ರತ್ನವೇಣಿ ಹೇಳಿದ ಹಾಗೆ ಇನ್ನು ಮುಂದೆ ಜನನಿಗೆ ಕಾವಲಾಗಿ ಇರ್ತೀಯ. ಅಪ್ಪ, ಇಷ್ಟೆಲ್ಲ ಆಯ್ತಾ? ಹೌದಮ್ಮ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಆ ರತ್ನವೇಣಿಯವರ? ಅವ್ರ ಜೊತೆನೆ ಮಾತಾಡ್ತೀನಿ. ಬೇಡಮ್ಮ, ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಯಾಕಂದ್ರೆ ಅಮ್ಮವರೇ ಈ ರೀತಿ ಹೇಳಿರುವಾಗ ಇದನ್ನು ನಾನಾಗಲಿ ನೀನಾಗಲಿ ವಿರೋಧಿಸೋಕ್ಕಾಗಲ್ಲ. ಅಮ್ಮವ್ರ ನಿರ್ಧಾರನ ಗೌರವಿಸಲೇಬೇಕಲ್ವ? ಹಾಗೆ ನೀನು ಹೇಳ್ದಾಗೆ ಅಮ್ಮವರು ಸೋತೋ ಅಥವಾ ಅಧಿಕಾರನ ಕಳ್ಕೊಂಡು ತಮ್ಮತನನ ಕಳ್ಕೊತಿಲ್ಲ, ಹಾಗೆ ಇದನ್ನೆಲ್ಲ ಬಿಟ್ಕೊಡ್ತಿದ್ದಾರೆ. ಅವ್ರಿಗೆ ಏನು ನಡೀತಿದೆ ಚೆನ್ನಾಗಿ ಗೊತ್ತಿದೆ. ಒಂದಲ್ಲ ಒಂದು ದಿವಸ ರತ್ನವೇಣಿದು ಅತಿರೇಕ ಆದಾಗ ಅಮ್ಮವರು ಗರ್ಜಿಸ್ತಾರೆ. ನೀನು ಹೇಳ್ದಂಗೆ ಅಮ್ಮವರು ಯಾವತ್ತಿದ್ರು ಅರಸನ್ ಕೋಟೆ ಹುಲಿನೇ. ರಘು, ಹೇಗ್
ಕಾಣಿಸ್ತಾ ಇದ್ದೀನಿ? ಗಾರ್ಜಿಯಸ್, ಬ್ಯೂಟಿಫುಲ್, ಡಿವೈನ್. ಏನಿವತ್ತು ನಮ್ಮ ಶ್ರೀಮತಿ ಅವರು ತುಂಬಾ ಸಂತೋಷವಾಗಿರೋ ಹಾಗಿದೆ, ಕಾರಣ ಏನಂತ ತಿಳ್ಕೋಬಹುದಾ? ನೀವೇ ಹೇಳಿ ನೋಡೋಣ. ಇವತ್ತು ಯಾರ್ದಾದ್ರೂ ಬರ್ತಡೇ ಇದೆಯಾ? ಇಲ್ಲ. ಮತ್ತೆ ಫಂಕ್ಷನ್? ಹಾ, ದೇವಸ್ಥಾನಕ್ಕೆ ಹೊರಟಿದ್ಯಾ? ಇಲ್ಲ. ಗೊತ್ತಾಗ್ತಿಲ್ಲ, ನೀನೇ ಹೇಳು. ರಘು, ಪಾಲಿಶಿಗೆ ಅಂತ ಕೊಟ್ಟಿದ್ದ ನಮ್ಮ ವಂಶ ಪಾರಂಪರ್ಯದ ವಜ್ರದ ಹಾರ ಇವತ್ತು ಮನೆಗೆ ಬರ್ತಿದೆ. ಹೌದಾ? ಹೌದು ರಘು, ಜುವೆಲರಿಗೆ ಫೋನ್ ಮಾಡಿದ್ದೆ, ಪಾಲಿಶಿಗೆ ಕೊಟ್ಟಿದ್ದು ಯಾವಾಗ ರೆಡಿ ಆಗುತ್ತೆ ಅಂತ. ಇವತ್ತು ರೆಡಿ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಮೋಹನ್ನ ಕಳಿಸಿದ್ದೀನಿ ತಗೊಂಡು ಬರಕ್ಕೆ. ಎಂಥ ಗುಡ್ ನ್ಯೂಸ್ ಹೇಳಿದೆ ಅಖಿಲ, ಇಷ್ಟು ವರ್ಷದ ನಿನ್ನ ಕನಸು ಇವತ್ತು ನನಸಾಗ್ತಿದೆ ಅಲ್ಲ? ಹೌದು ರಘು, ಆ ನಮ್ಮ ವಂಶ ಪಾರಂಪರ್ಯದ ವಜ್ರದ ಹಾರನ ನಮ್ಮನೆ ಮಹಾರಾಣಿಗೆ ಹಾಕಿ ನಾನು ಸಂತೋಷ ಪಡ್ತೀನಿ. ಇಷ್ಟು ಸಮಯ ನಮ್ಮ ಲಾಕರಲ್ಲಿ ಭದ್ರವಾಗಿದ್ದ ಆ ಹಾರಕ್ಕೆ ಆ ಮಹಾರಾಣಿನ ಅಲಂಕರಿಸೋ ಅದೃಷ್ಟ ಸಿಗುತ್ತೆ. ಹೌದಾ? ಹಾಗಾದ್ರೆ ಈ ವಿಷಯನ ನಿನ್ ಮಹಾರಾಣಿ ಹೇಳಿದ್ಯಾ? ಇಲ್ಲ. ಯಾಕೆ? ಸರ್ಪ್ರೈಸ್ ಆಗಿಡೋಣ ಅಂತ ಸುಮ್ಮನೆ ಇದ್ದೀನಿ. ಮೋಹನ್ ಪಾಲಿಶ್ಡ್ ಹಾರನ ಮನೆಗೆ ತಗೊಂಡು ಬರ್ತಿದ್ದ ಹಾಗೆ ಎಲ್ರಿಗೂ ಈ ಸಿಹಿ ಸುದ್ದಿನ ಹಂಚ್ತೀನಿ. ಆದಷ್ಟು ಬೇಗ ನಿನ್ ಕನಸು ಈಡೇರ್ಲಿ ಅಖಿಲ. ಒಟ್ಟಿನಲ್ಲಿ ನೀನ್ ಯಾವಾಗಲೂ ಹೀಗೆ ನಗನಗ್ತಾ ಸಂತೋಷವಾಗಿರೋದನ್ನ ನೋಡಕ್ಕೆ ನಾನು ಇಷ್ಟಪಡ್ತೀನಿ. ನಾನ್ ಮಾತ್ರ ಖುಷಿಯಾಗಿದ್ರೆ ಸಾಕ? ನನ್ ಜೊತೆ ನೀವು, ನಮ್ಮಿಬ್ಬರ ಜೊತೆ ನಮ್ಮ ಇಡೀ ಕುಟುಂಬನೇ ಖುಷಿಯಾಗಿರ್ಬೇಕು. ಎಸ್, ಯು ಆರ್ ರೈಟ್. ಹೌದಾ? ಸರಿ ವಾಸುದೇವ್ ಅವರೇ, ಮೋಹನ್ ಅವರೇ ಬಂದರು, ನಾನು ನೋಡ್ತೀನಿ. ಅಕ್ಕ, ಏನಿದು ಬಾಕ್ಸ್? ನಾನು ಓಪನ್ ಮಾಡಿ ನೋಡ್ಲಾ? ನೋಡು ದಾಮಿನಿ. ವಜ್ರಧಾರ, ಅಕ್ಕ ಸಖತ್ತಾಗಿದೆ ಈ ಹಾರ ರೀ. ನನ್ ಗಂಡ ಮೋಹನ್ ಇದನ್ ತಂದಿದ್ದೀರಾ ಅಂದ್ರೆ ನನ್ಗೋಸ್ಕರನೇ ಅಲ್ವಾ? ಮತ್ತಾರಿಗೆ? ಅದ್ಗೇನ್ ಕೇಳು ಅಕ್ಕ, ಈ ಮುದ್ದಾದ ಹಾರ ಯಾರ್ಗಕ್ಕ? Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.